ಓಕೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಥರ್ಡ್ ಸೆಮಿಸ್ಟರ್ ಬಿಕಾಮ್ ಗೆ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ಇದು ಬಿಬಿಎ 2015 ಇಯರ್ ಅಲ್ಲಿ ಕೇಳಿದ್ದಾರೆ. ನೋಡ, ಎ ಕಂಪನಿ ಲಿಮಿಟೆಡ್ ಹ್ಯಾಸ್ ಎ ಕ್ಯಾಪಿಟಲ್ ಆಫ್ 1 lakh ರುಪೀಸ್ ಡಿವೈಡೆಡ್ ಇನ್ ಟು ಶೇರ್ಸ್ ಆಫ್ ರುಪೀಸ್ 10 ಈಚ್. ಇಟ್ ಹ್ಯಾಸ್ ಮೇಜರ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ರಿಕ್ವೈರಿಂಗ್ ಅನ್ ಅನದರ್ 50,000 ರುಪೀಸ್. ದ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ಸ್ ಫಾರ್ ರೈಸಿಂಗ್ ದಿಸ್ ಅಮೌಂಟ್. ಫಸ್ಟ್ ಪ್ಲಾನ್ ಬಂದು ಇಶ್ಯೂ ಆಫ್ 5,000 ಶೇರ್ಸ್ ಆಫ್ ರುಪೀಸ್ 10 ಈಚ್, ಇಶ್ಯೂ ಆಫ್ 5,000 12% ಪ್ರಿಫರೆನ್ಸ್ ಶೇರ್ಸ್ ಆಫ್ 10 ಈಚ್, ಇಶ್ಯೂ ಆಫ್ 10% ಡಿವೆಂಚರ್ಸ್ ಆಫ್ 50,000. ದಿ ಕಂಪನಿ ಪ್ರೆಸೆಂಟ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಇಸ್ ಇಬಿಐಟಿ ಈಸ್ 30,000. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಇಪಿಎಸ್ ಇಫ್ ದ ಟ್ಯಾಕ್ಸ್ ರೇಟ್ ಈಸ್ 50% ಅಂತ ಹೇಳಿದ್ದಾರೆ. ಇಲ್ಲಿ ವೆರಿ ಸಿಂಪಲ್ ಆಗಿ ನಮ್ಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಪ್ರೈಮಾಣ. ಇಲ್ಲಿ ಆಲ್ರೆಡಿ ನಮ್ಮ ಹತ್ರ 1 lakh ರೂಪಾಯಿ ಅಷ್ಟು ಏನಿದೆ ಅಂತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆಯಂತೆ. ಓಕೆನಾ, ಇದನ್ನ ನಾನು ಓಲ್ಡ್ ಈಕ್ವಿಟಿ ಕ್ಯಾಪಿಟಲ್ ಅಂತ ಹೇಳ್ತೀನಿ. ಏನಂತ ಹೇಳ್ತೀನಿ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಒಂದೊಂದು ಶೇರ್ ಬೆಲೆ ಎಷ್ಟಪ್ಪ ಅಂದ್ರೆ 10 ರೂಪಾಯಿ ಅಂತೆ. ಅಲ್ಲಿಗೆ ಟೋಟಲ್ ಎಷ್ಟು ಈಕ್ವಿಟಿ ಶೇರ್ಸ್ ಇರುತ್ತೆ? 10,000 ಶೇರ್ಸ್ ಇರುತ್ತೆ. ಕರೆಕ್ಟ್, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 10,000 ಈಕ್ವಿಟಿ ಶೇರ್ಸ್ ಇದೆಯಂತೆ. ಈಗ ಈ ಕಂಪನಿ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಅಲ್ಲಿ ಇನ್ನೊಂದು 50,000 ದುಡ್ಡು ಬೇಕಂತೆ. ಆ 50,000 ಯಾವ ತರ ತಗೊಂಡ್ರೆ, ಯಾವ ರೂಪದಲ್ಲಿ ತಗೊಂಡ್ರೆ, ಈಕ್ವಿಟಿ ಶೇರ್ಸ್ ಅಲ್ಲಿ ತಗೊಂಡ್ರೆ ಲಾಭ ಆಗುತ್ತಾ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ತಗೊಂಡ್ರೆ ಲಾಭ ಆಗುತ್ತಾ, ಅಥವಾ ಡಿಬೆಂಚರ್ಸ್ 50,000 ರೂಪಾಯಿ ಡಿಬೆಂಚರ್ಸ್ ಪಬ್ಲಿಕ್ ಇಶ್ಯೂ ಮಾಡಿದ್ರೆ ಲಾಭ ಆಗುತ್ತಾ ಅಂತ ಕೇಳ್ತಾ ಇದ್ದೇನೆ. ಇಬಿಐಟಿ ಎಷ್ಟಿರ್ಬೇಕಂತೆ? 30,000 ರೂಪಾಯಿ ವರ್ಷಕ್ಕೆ 30,000 ಇಬಿಐಟಿ ಬಂದ್ರೆ ಹೆಂಗ್ ಮಾಡೋದು ಅಂತ ಕೇಳ್ತಾ ಇದ್ರೆ ಕ್ಲಿಯರಾ? ಈಗ ನಾವೇನ್ ಮಾಡಬೇಕು ಅಂದ್ರೆ ಈ ತರ ಪ್ಲಾನ್ಸ್ ಏನೇನಿದೆ ಅದನ್ನ ಮಾಡ್ಕೋಣ. ಕ್ಯಾಲ್ಕುಲೇಷನ್ ಆಫ್ ಇಪಿಎಸ್ ಅಂತ ಮಾಡೋಣ. ಇದು ಫಸ್ಟ್ ಪ್ಲಾನ್, ಇದು ಸೆಕೆಂಡ್ ಪ್ಲಾನ್, ಇದು ಥರ್ಡ್ ಪ್ಲಾನ್. ಫಸ್ಟ್ ಪ್ಲಾನ್, ಸೆಕೆಂಡ್ ಪ್ಲಾನ್, ಥರ್ಡ್ ಪ್ಲಾನ್. ಈಗ ಇಲ್ಲಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಿದು, ಓಲ್ಡ್ ಈಕ್ವಿಟಿ ಎಷ್ಟು ಸಿದ್ಯಪ್ಪ? 10,000 ಶೇರ್ಸ್, 10,000 ಶೇರ್ಸ್, 10,000 ಶೇರ್ಸ್ ಇದೆ. ಕರೆಕ್ಟಾ? ಇದು ಆಲ್ರೆಡಿ ಓಲ್ಡ್, ನಮ್ಮ ಹತ್ರ ಆಲ್ರೆಡಿ 1 lakh ರೂಪಾಯಿ ಬಂಡವಾಳ ಇದೆ. ಏನಪ್ಪ ಏನಪ್ಪ ಆಲ್ರೆಡಿ ನಮ್ಮ ಹತ್ರ 1 lakh ಶೇರ್ಸ್ ಶೇರ್ ಕ್ಯಾಪಿಟಲ್ ಇದೆ. ಒಂದು ಶೇರ್ ಬೆಲೆ 10 ರೂಪಾಯಿ ಅಂದ್ರೆ 10,000 ಶೇರ್ಸ್ ಆಲ್ರೆಡಿ ಪಬ್ಲಿಕ್ ಗೆ ಇಶ್ಯೂ ಮಾಡಿದೀವಿ. ಈಗ ಇನ್ನೂ 50,000 ಬೇಕು. ಕರೆಕ್ಟ್. ಆ 50,000 ಮೂರ್ ಪ್ಲಾನ್ ಇದೆ. ಮೊದಲನೇ ಪ್ಲಾನ್ ಅಲ್ಲಿ ಬರೀ ಏನಂತೆ, ಆಲ್ ಈಕ್ವಿಟಿ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಫುಲ್ ಈಕ್ವಿಟಿ ತಗೊಂಡ್ರೆ ಓಕೆನಾ. ಹಾಗಾದ್ರೆ ನ್ಯೂ ಈಕ್ವಿಟಿ ತಗೊಂಡ್ರೆ ನೋಡಿ, 50,000 ಡಿವೈಡೆಡ್ ಬೈ 10 ರೂಪಾಯಿ ಪ್ರಕಾರ ಒಂದು ಶೇರ್ ಅಂದ್ರೆ ಅಲ್ಲಿಗೆ ಎಷ್ಟು 1,000 ಶೇರ್ಸ್ ಆಯ್ತು? 5,000 ಶೇರ್ಸ್ ಆಯ್ತು. ಅಲ್ಲಿಗೆ ಫಸ್ಟ್ ಕೇಸ್ ಅಲ್ಲಿ 5,000 ಶೇರ್ಸ್ ಆಯ್ತು, ಸೆಕೆಂಡ್ ಕೇಸ್ ಅಲ್ಲಿ ಈಕ್ವಿಟಿ ಇಶ್ಯೂ ಮಾಡ್ತಾ ಇಲ್ಲ, ಥರ್ಡ್ ಕೇಸ್ ಅಲ್ಲೂ ಈಕ್ವಿಟಿ ಇಶ್ಯೂ ಮಾಡ್ತಾ ಇಲ್ಲ. ಕರೆಕ್ಟಾ? ಇನ್ನ ಇದು ಫಸ್ಟ್ ಕೇಸ್ ಆಯ್ತು. ಅಲ್ಲಿಗೆ ಟೋಟಲ್ ನಮ್ಗೆ ಎಷ್ಟು 1,000 ಶೇರ್ಸ್ ಬರ್ತಾ ಇದೆ ಈಕ್ವಿಟಿ ಶೇರ್ಸ್ ಅಂದ್ರೆ, ಇಲ್ಲಿ 15, ಇಲ್ಲಿ ಎಷ್ಟಪ್ಪ? 10,000 ಶೇರ್ಸ್, ಇಲ್ಲಿ ಎಷ್ಟು 10,000 ಶೇರ್ಸ್ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ, 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಈ 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5,000 ಇಂಟು 10 ರೂಪಾಯಿ ಪ್ರಕಾರ ಎಷ್ಟಾಗುತ್ತಪ್ಪ? 50,000 ಆಗುತ್ತೆ. ಇವ್ರಿಗೆ ಪ್ರತಿ ವರ್ಷ ಬಡ್ಡಿ ಎಷ್ಟು ಕೊಡಬೇಕು, ಐ ಮೀನ್ ಡಿವಿಡೆಂಡ್ ಎಷ್ಟು ಕೊಡಬೇಕು? 12% ಕೊಡಬೇಕು. 12% ಕೊಟ್ರೆ ಅಲ್ಲಿಗೆ ಡಿವಿಡೆಂಡ್ ಅಮೌಂಟ್ ಎಷ್ಟು ಬರುತ್ತೆ? 6,000 ಬರುತ್ತೆ. ಅಲ್ಲಿಗೆ ಸೆಕೆಂಡ್ ಕೇಸ್ ಅಲ್ಲಿ ಡಿವಿಡೆಂಡ್ ಕೊಡಬೇಕಾಗುತ್ತೆ. ಯಾವ ಡಿವಿಡೆಂಡ್ ಅದು? ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಡಬೇಕಾಗುತ್ತೆ. ಕರೆಕ್ಟಾ? ಮೂರನೇ ಕೇಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಡಿಬೆಂಚರ್ಸ್ ಮಾಡ 10% ಬಡ್ಡಿ ತಂದು ಸಾಲ ತಗೊಂಬಂದು 50,000 ರೂಪಾಯಿ ಸಾಲ ತಗೊಂಬರೋಣ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 10% ಡಿಬೆಂಚರ್ಸ್ ಏನಾದ್ರೂ ತಗೊಂಬಂದ್ರೆ ಓಕೆನಾ, 50,000 ರೂಪಾಯಿ ಮೇಲೆ ಎಷ್ಟಪ್ಪ ಆಗುತ್ತೆ? 5,000 ರೂಪಾಯಿ ಆಗುತ್ತೆ. ಕರೆಕ್ಟಾ? ಪ್ರತಿ ವರ್ಷ ಅವ್ರಿಗೆ ಎಷ್ಟು ಕಟ್ಟಬೇಕು ಬಡ್ಡಿ? 5,000 ಕಟ್ಟಬೇಕಾಗುತ್ತೆ. ಕರೆಕ್ಟಾ? ಈಗ ನಮಗೆ ಇರ್ತಕ್ಕಂತಹ ಒಂದು ಚಾನ್ಸಸ್ ಏನೇನಿದೆ ಅದನ್ನ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ಓಕೆನಾ? ಈಗ
ಇದು ಏನೇನ್ ಚಾನ್ಸಸ್ ಇದೆ ಅದೆಲ್ಲ ಬರೆದ್ಬಿಟ್ಟಿದ್ದೀನಿ ಈಗ ಫಸ್ಟ್ ನಮ್ಮತ್ರ ಇಬಿಐಟಿ ಎಷ್ಟಿದೆ ಅಂತ ಹೇಳ್ತಿದ್ದನಪ್ಪ 30,000 ಇಬಿಐಟಿ ಬಂದಾಗ 30,000 ಇಬಿಐಟಿ ಬಂದಾಗ ಫಸ್ಟ್ ಏನ್ ಕೊಡಬೇಕು ಇಂಟರೆಸ್ಟ್ ಕೊಡಬೇಕು ಕರೆಕ್ಟಾ ಇಂಟರೆಸ್ಟ್ ಫಸ್ಟ್ ಕೇಸ್ ಅಲ್ಲಿ ಇಂಟರೆಸ್ಟ್ ಇದೆಯಾ ಅಥವಾ ಇಲ್ಲ ಸರ್ ಇಲ್ಲ ಇಂಟರೆಸ್ಟ್ ಇಲ್ಲ ಎರಡನೇ ಕೇಸ್ ಅಲ್ಲಿ ಇದೆಯಾ ನಿಮ್ಮ ಹೆಸರುಪ್ಪ ಕೇಶವ್ ಎರಡನೇ ಕೇಸ್ ಅಲ್ಲಿ ಇದೆ ಕೇಶವ್ ಇಲ್ಲ ಮೂರನೇ ಕೇಸ್ ಅಲ್ಲಿ ಇಂಟರೆಸ್ಟ್ ಇದೆಯಾ ಇಲ್ವಾ ಇದೆ ಸರ್ ಇದೆ 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 ನಿದ್ದೆ ಮಾಡ್ತಾ ಇದ್ದೀನಿ ನಾನು ಕರೆಕ್ಟಾ 5000 ರೂಪಾಯಿ ಇಂಟರೆಸ್ಟ್ ಕೊಡಬೇಕು ಹಾಗಾದ್ರೆ ಇಂಟರೆಸ್ಟ್ ಮೂರನೇ ಕೇಸ್ ಅಲ್ಲಿ ಫಸ್ಟ್ ಕೇಸ್ ಅಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ಇಲ್ಲ ಹಾಗಾದ್ರೆ ನಮಗೆ ಇಬಿಟಿ ಎಷ್ಟಪ್ಪ ಬರುತ್ತೆ ಅಂದ್ರೆ 30,000 25,000 ಓ ಸಾರಿ ಇಬಿಟಿ ಅಲ್ವಾ ಇಬಿಟಿ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಎಸ್ ಪರ್ಸೆಂಟ್ 50% ಯಾವುದರ ಮೇಲೆ ಇಬಿಟಿ ಮೇಲೆ ಕರೆಕ್ಟಾ ಹಾಗಾದ್ರೆ ಇಬಿಟಿ ಮೇಲೆ 50% ಅಂದ್ರೆ ಎಷ್ಟಾಯ್ತು 12,500 ಕರೆಕ್ಟಾ ಹಾಗಾದ್ರೆ ಬರೋದೇನು EAT earnings after tax ಎಷ್ಟು ಬರುತ್ತೆ 15,000 12,000 ಈಗ ಇದರಲ್ಲಿ ನೆಕ್ಸ್ಟ್ ಏನ್ ಮೈನಸ್ ಮಾಡಬೇಕು ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನು ಮೈನಸ್ ಮಾಡಬೇಕು ಫಸ್ಟ್ ಕೇಸ್ ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಇದೆಯಾ ಇಲ್ಲ ಸೆಕೆಂಡ್ ಕೇಸ್ ಅಲ್ಲಿ ಇದೆಯಾ ಎಷ್ಟಿದೆ ಮೂರನೇ ಕೇಸ್ ಅಲ್ಲಿ ಇದೆಯಾ ಇಲ್ಲ ಸರ್ ಹಾಗಾದ್ರೆ ನಮಗ್ ಬರೋದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಸಾರಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಎಷ್ಟೆಷ್ಟು ಬರ್ತಾ ಇದೆಯಪ್ಪ 15,000 9,000 12,500 ರುಪೀಸ್ ಬರ್ತಾ ಇದೆ ಕರೆಕ್ಟಾ ಅಲ್ಲಿಗೆ ಟೇಬಲ್ ಮುಗೀತು ಈಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಇಪಿಎಸ್ ಮಾಡಬೇಕು ಇಪಿಎಸ್ ಫಾರ್ಮುಲಾ ಏನು ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಎಂತ ಶೇರ್ಸ್ ಇಕ್ವಿಟಿ ಶೇರ್ಸ್ ಅಂತ ಬರೀಬೇಕು ಈಗ ಅರ್ನಿಂಗ್ಸ್ ಆಫ್ ಫಾರ್ ಈಕ್ವಿಟಿ ಎಷ್ಟಿದೆ 15,000 ಇದೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ 15,000 ಇದೆ ಕರೆಕ್ಟಾ ಅಲ್ಲಿಗೆ ಒಬ್ಬೊಬ್ಬರಿಗೆ ಎಷ್ಟು ರೂಪಾಯಿ ಬರ್ತಾ ಇದೆ 1 ರೂಪಾಯಿ ಬರ್ತಾ ಇದೆ ಕರೆಕ್ಟಾ ಇಲ್ಲಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಎಷ್ಟಿದೆ 9,000 ಇದೆ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಈಕ್ವಿಟಿ 10,000 ಇದೆ ಅಲ್ಲಿಗೆ ಇವ್ರಿಗೆ ಎಷ್ಟು ಬರ್ತಾ ಇದೆ 0.90 ಬರ್ತಾ ಇದೆ ಇವ್ರಿಗೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಎಷ್ಟಿದೆ 12,500 ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ 10,000 ಇದೆ ಅಲ್ಲಿಗೆ ಎಷ್ಟೆಷ್ಟು ಬರುತ್ತೆ ಇವ್ರಿಗೆ 1 ರೂಪಾಯಿ 25 ಪೈಸೆ ಹಾಗಾದ್ರೆ ಈ ಮೂರು ಕೇಸ್ ಅಲ್ಲಿ ಹೈಯೆಸ್ಟ್ ಇಪಿಎಸ್ ಬರೋದು ಯಾವ ಕೇಸ್ ಅಲ್ಲಿ ಥರ್ಡ್ ಕೇಸ್ ಅಲ್ಲಿ ಅಂದ್ರೆ ನೀವು ಆಲ್ರೆಡಿ 1 ಲಕ್ಷ ನಿಮ್ಮ ಹತ್ರ ಇದೆ ಇನ್ನೂ 50,000 ರೂಪಾಯಿ ಅಡಿಷನಲ್ ಆಗಿ ನಿಮ್ಗೆ ಕ್ಯಾಪಿಟಲ್ ಬೇಕು ಫೈನಾನ್ಸ್ ಬೇಕು ಅಂದ್ರೆ ನೀವು ಸಾಲ ತಗೊಂಡ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಹೆಚ್ಚು ಬೆನಿಫಿಟ್ ಬರುತ್ತೆ ಅರ್ಥ ಆಗ್ತಿದ್ಯಾ ನೀವು ಸಾಲ ತಗೊಂಡ್ರೆ ಮಾತ್ರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಹೆಚ್ಚು ಲಾಭ ಬರುತ್ತೆ ಅದನ್ನು ಈಕ್ವಿಟಿನಲ್ಲೇ ತಗೊಂಡ್ರೆ ಬರೀ 1 ರೂಪಾಯಿ ಲಾಭ ಬರುತ್ತೆ ಈಕ್ವಿಟಿ 1 ಲಕ್ಷ ಆಲ್ರೆಡಿ ಇದೆ ಇನ್ನೊಂದು 50,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹಾಕಿದ್ರೆ 6,000 ಡಿವಿಡೆಂಡ್ ಕೊಡಬೇಕಾಗುತ್ತೆ ಅವಾಗ ಬರೀ 90,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 10 ರೂಪಾಯಿ ಕೊಟ್ಟವ್ರಿಗೆ ಬರೀ 90 ಪೈಸೆ ಮಾತ್ರ ಲಾಭ ಬರುತ್ತೆ ಅದೇ ಸಾಲ ತಗೊಂಡೆ ಅಂತಿದ್ಕೋ ಒಬ್ಬೊಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ 10 ರೂಪಾಯಿ ಕೊಟ್ಟವ್ರಿಗೆ 1 ರೂಪಾಯಿ 25 ಪೈಸೆ ಲಾಭ ಬರುತ್ತೆ ಅರ್ಥ ಆಗ್ತಿದ್ಯಾ ಇದು 14 ಮಾರ್ಕ್ಸ್ ಗೆ ಇರ್ತಕ್ಕಂತ ಕ್ವಶನ್ ಕ್ಲಿಯರ್ ಆಗಿ ಬರ್ಕೊಳ್ಳಿ